ಗರ್ಜಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೊಡ್ರಿ. ಇವತ್ತು ರಾಜ್ಯದಾಗ ಮುಂದಿನ ಸರ್ಕಾರ ಏನಾದರೂ ಬಿ ಜೆ ಪಿದು ಬಂತಂದ್ರೆ ಮುಖ್ಯಮಂತ್ರಿಯಾಗಿ ಯುನಾನಿಮಸ್ಲಿ ದಿಲ್ಲಿಂದ ಒಂದು ಲಕೋಟಿ ಒಳಗೆ ಹೆಸರು ಬರ್ತೈತೆ. ಅದು ಯಾರ್ದಪ್ಪ ಅಂತಂದ್ರೆ ಬಿ ಎಲ್ ಸಂತೋಷ್ ಜಿ. ಯಾಕಂದರೆ ಬಿ ಎಲ್ ಸಂತೋಷ್ ಜಿ ಅಂದ್ರೆ ಈ ಕರ್ನಾಟಕ ಮತ್ತು ದಕ್ಷಿಣ ಭಾರತ ರಾಜ್ಯಗಳ ಬಿ ಜೆ ಪಿಯನ್ನು ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ಕೇಂದ್ರ ಬಿ ಎಲ್ ಸಂತೋಷ್ ಜಿ ಅವ್ರ ಮನೆಯೊಳಗೈತಿ. ಮೊನ್ನೆ ರಾಜ್ಯದೊಳಗೆ ಬಿ ಜೆ ಪಿ ಟಿಕೆಟ್ಗಳು ಏನು ಕೊಟ್ಟಿದಾರಲ್ಲ, ಇವ್ರು ಏನು ಟಿಕ್ ಮಾಡಿ ಕೊಟ್ಟಿದ್ದಾರೆ ಅವ ಎಲ್ಲ ಫೈನಲ್ ಆಗಿದಾವೆ ಅಂತ ಅಲ್ಲಲ್ಲಿ ಮಂದಿ ಗುಸು ಗುಸು ಪಿಸು ಪಿಸು ಮಾತಾಡತ್ತೆ. ಯಾಕಂದ್ರೆ ಸಂತೋಷ್ ಜಿ ಅವರ ಮುಂದಿನ ಮುಖ್ಯಮಂತ್ರಿ ಆಗಾಕ ಏನೇನು ಮಾಡಬೇಕಲ್ಲ ಅದನ್ನೆಲ್ಲ ಅವ್ರು ಈಗಾಗಲೇ ಮಾಡಿದ್ದಾರೆ. ಆದರೆ ಅವರ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೂರು ವರ್ಷದ ಕೆಳಗೆ ಹನುಮ ಜಯಂತಿ ಪ್ರಸಾದ ತಗೊಂಬರಕ್ ಹೋದ್ರೆ ಏನಯ್ಯ ನೀನ್ ಕಂಡಿದ್ಯ ಹನುಮ ಜಯಂತಿ ಹನುಮ ಹುಟ್ಟಿದ್ದನ್ನ, ಏನ್ ನಿನ್ನ ಹತ್ರ ಕೇಳೇ ಹುಟ್ಟಿದ್ನ, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ದ ಅಂತ ಕೇಳಿದವ್ರು, ಮೂರು ವರ್ಷದ ಕೆಳಗೆ ಹನುಮ ಜಯಂತಿ ಪ್ರಸಾದ ತಗೊಂಬರಕ್ ಹೋದ್ರೆ ಏನಯ್ಯ ನೀನ್ ಕಂಡಿದ್ಯ ಹನುಮ ಜಯಂತಿ ಹನುಮ ಹುಟ್ಟಿದ್ದನ್ನ, ಏನ್ ನಿನ್ನ ಹತ್ರ ಕೇಳೇ ಹುಟ್ಟಿದ್ನ, ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ದ ಅಂತ ಕೇಳಿದವ್ರು, ಈ ವರ್ಷ ಎಲೆಕ್ಷನ್ ಬಂತು ಅಂತ ಕರೆಕ್ಟ್ ಆಗಿ ಮಾರ್ಚ್ ತಿಂಗಳಲ್ಲಿ ಹನುಮ ಜಯಂತಿ ದಿನ ಒಳ್ಳೆ ರಂಗ ರಂಗಾಗಿರೋ ಶುಭಾಶಯ ಹಾಕ್ಬಿಡ್ತಾರೆ ಸಿದ್ದರಾಮಯ್ಯನವರು. ಎಲೆಕ್ಷನ್ ಟೈಮ್ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ನೀವೇ ನೋಡ್ಬೋದು ಅಂತ ಸತೀಶ್ ಜಾರಕಿಹೊಳಿ ಅಂತ ಒಬ್ರು ಇದ್ದಾರೆ ಅಂತ. ನಾನು ಅಮಾವಾಸ್ಯ ದಿನಾನೇ ನಾಮಪತ್ರ ಹಾಕ್ಬೋದು, ಹಾಕ್ಬಿಡಿ ಏನು ತೊಂದರೆ ಇಲ್ಲ, ನನ್ನ ಸ್ಮಶಾನದಲ್ಲೇ ಪೂಜೆ ಮಾಡಿ ಹೊರಡ್ತೀವಿ, ಏನು ತೊಂದರೆ ಇಲ್ಲ, ಅದನ್ನು ಇಂಥವ್ರು ಇರ್ತಾರೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀವಿ. ಆದರೆ ಎಲೆಕ್ಷನ್ ಬಂತು ಉದ್ದುದ್ದ ಕುಂಕುಮ ಇಟ್ಕೊಂಡು ನಾಮಪತ್ರ ಸಲ್ಲಿಸಕ್ಕೆ ಹೋಗ್ಬಿಟ್ಟೆ. ಉದ್ದ ಕುಂಕುಮ ಇಟ್ಕೊಂಡು ನಾನು ಯಾವತ್ತು ಜೀವನದಲ್ಲಿ ಅಷ್ಟು ಉದ್ದ ಇಟ್ಕೊಂಡಿಲ್ಲ, ನಾನು ಅಷ್ಟು ಉದ್ದ ಕುಂಕುಮ ಇಟ್ಕೊಂಡು ನಾಮಪತ್ರ ಸಲ್ಲಿಸಕ್ಕೆ ಹೋಗಿದ್ದಾರೆ. ಯಾಕೆ ಸ್ವಾಮಿ ಎಲೆಕ್ಷನ್ ಸಮಯದಲ್ಲಿ, ಎಲೆಕ್ಷನ್ ಸಮಯದಲ್ಲಿ ಯಾಕೆ ಹಿಂದೂ ಆಗ್ತೀರಿ, ಎಲೆಕ್ಷನ್ ಸಮಯದಲ್ಲಿ ಯಾಕೆ ದೈವ ಭಕ್ತರಾಗ್ತೀರಿ, ಎಲೆಕ್ಷನ್ ಸಮಯದಲ್ಲಿ ಯಾಕೆ ದೇವಸ್ಥಾನ ಆಗ್ತೀರಿ,